ಶ್ರೀನಿವಾಸ. ನಾರಾಯಣ ನಾಮನ್ನಿಸು ವರ್ಣಿಸು ಆರಾಧನೆಗಳ ಮಾಡುತ್ತ ಪಾಡುತ್ತ ನೀರಾಜನದಿಂದ ಅರ್ಚಿಸು ಮೆಚ್ಚಿಸು ಪಾರಾಯಣ ಪ್ರಿಯನ ವೇದ ಪಾರಾಯಣ ಪ್ರಿಯನ ಪ್ರಶ್ನೆ ಮೂಡುತ್ತಲ್ವಾ, ಏ ದೇವ್ರ ಪೂಜೆ ನಾವು ಯಾಕಪ್ಪ ಮಾಡಬೇಕು, ದೇವ್ರ ಸ್ಮರಣೆ ನಾವು ಯಾಕೆ ಮಾಡಬೇಕು, ಆರಾಮಾಗಿ ತಿನ್ಕೊಂಡು ಉಳ್ಕೊಂಡು ಮಜಾ ಮಾಡ್ಬೋದಲ್ಲ ಅಂತ ಒಂದಲ್ಲ ಒಂದ್ಸತಿ ಕೆಲವ್ರಿಗೆ ಅನ್ಸುತ್ತೆ. ತುಂಬ ಜನಕ್ಕೆ ಅನ್ಸಲ್ಲ, ಕೆಲವ್ರಿಗೆ ಯಾಕೆ ಇದೆಲ್ಲ ಬೇಕು ಅನ್ಸುತ್ತಲ್ವಾ. ಅದಕ್ಕೆ ಇವತ್ತು ದೇವ್ರ ಪೂಜೆ ನಾವು ಯಾಕೆ ಮಾಡಬೇಕು, ನಾವು ದೇವ್ರನ್ನ ಏನಂತ ಪ್ರಾರ್ಥನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ, ಬರ್ತೀರಾ? ದೇವರಿಗೆ ಪೂಜೆ ಪ್ರಾರ್ಥನೆ ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಪೂಜೆ ಯಾಕೆ ಮಾಡಬೇಕು, ಪ್ರಾರ್ಥನೆ ಯಾಕೆ ಮಾಡಬೇಕು, ತುಂಬ ಜನರನ್ನು ಒಂದು ಕಾಡುವಂಥ ಪ್ರಶ್ನೆ. ಕಾಣದ ದೇವರಿಗೆ ಪೂಜೆ ಯಾಕೆ ಮಾಡಬೇಕು, ದೇವರ ಪೂಜೆಯಿಂದ ನಿಜವಾಗಿಯೂ ಲಾಭವಿದೆಯೇ, ನಾವು ದೇವರ ಪೂಜೆ ಮಾಡದಿದ್ದರೆ ಏನಾಗುತ್ತದೆ? ಪೂಜೆ ಎನ್ನುವುದು ಒಂದು ಯೋಗಶಾಸ್ತ್ರದ ಪದ್ಧತಿ, ಸಾಧನೆಗೆ ಅನುಸಂಧಾನವಾದ ಪ್ರಕ್ರಿಯೆ ಎಂಬ ಪರಮಾತ್ಮ ಸೃಷ್ಟಿಸ್ಥಿತಿ ಲಯಗಳೆಂಬ ಜೀವನ ವ್ಯವಸ್ಥೆಗೆ ಕಾರಣವಾದ ದೇವಾನುದೇವನಿಗೆ ಸರ್ವೋತ್ತಮನಿಗೆ ಕೃತಜ್ಞತೆ ಸಲ್ಲಿಸುವ ಧಾರ್ಮಿಕ ವಿಧಾನವೇ ಪೂಜೆ. ಪೂಜೆ ಮಾಡದೇ ಇದ್ದರೆ ಏನಾಗುತ್ತದೆಯೋ ಗೊತ್ತಿಲ್ಲ. ಅದಕ್ಕೆ ಪೂಜೆ ಮಾಡಿದರೆ ಮಾತ್ರ ನಮ್ಮ ಜೀವನಕ್ಕೇನೋ ಬೇಕೋ ಎಲ್ಲವೂ ಸಿಗುತ್ತವೆ. ಶಾಂತಿ, ನೆಮ್ಮದಿ, ನಂಬಿಕೆ, ಸಂತೋಷ, ಸಹೃದಯತೆ, ಯೋಜನಾ ಮುನ್ನಡೆ, ಧೈರ್ಯ, ಕಾರ್ಯದಕ್ಷತೆ, ದೀಕ್ಷೆ, ಆಶಾವಾದ, ಶ್ರದ್ಧೆ, ಗಹಿತ್ಯ, ಕಲಿಯುವಿಕೆ, ಆರಾಧನೆ, ಐಕ್ಯತೆ ಮುಂತಾದ ಶಕ್ತಿ ಕ್ರಿಯೆಗಳು ಲಭಿಸುತ್ತವೆ. ಪೂಜೆಯಿಂದ ಮನೋಶಕ್ತಿ ವೃದ್ಧಿಯಾಗುತ್ತದೆ. ಅವಶ್ಯ ಮನುಭೋಕ್ತವ್ಯಂ ಗತಂ ಜನ್ಮ ಶುಭಾಶುಭಂ. ಗತ ಜನ್ಮಗಳಲ್ಲಿ ಮಾಡಿರುವ ಪಾಪ ಪುಣ್ಯಗಳನ್ನೇ ನಾವು ಈ ಜನ್ಮದಲ್ಲಿ ಅನುಭವಿಸುತ್ತಿದ್ದೇವೆ. ಅಂದ ಮೇಲೆ ಗತ ಜನ್ಮದ ಕಾರಣದಿಂದ ಬಂದ ಕಷ್ಟಗಳನ್ನು ಈಗ ಅನುಭವಿಸಬೇಕಾಗಿ ಬಂದಿದೆ. ಈಗ ಮಾಡುವ ಪೂಜೆಗೆ ಕಷ್ಟಗಳಿಗೂ ಸಂಬಂಧವಿಲ್ಲ. ನಾವೀಗ ಮಾಡುವ ಪೂಜಾ ಫಲದಿಂದ ಕಷ್ಟ ನಿವಾರಣೆಯಾಗದಿದ್ದರೂ ಉಪಶಮನ ಸಿಗುತ್ತದೆ, ಸಹನಾಶಕ್ತಿ ಸಿಗುತ್ತದೆ. ಗತ ಜನ್ಮದ ರೋಗಕ್ಕೆ ಈ ಜನ್ಮದ ಔಷಧಿಯೇ ಪೂಜೆ. ಪ್ರಾರ್ಥನೆಯೇ ಪೂಜೆ ನಂಬಿದವರಿಗೆ ದೇವರಿದ್ದಾನೆ, ಪಾಲಿಸುತ್ತಾನೆ, ರಕ್ಷಿಸುತ್ತಾನೆ, ಸಹಕರಿಸುತ್ತಾನೆ ಎಂಬುದಕ್ಕೆ ಸಾಕ್ಷಿಯಾಗುವ ಸ್ವಾರಸ್ಯಕರ ಪ್ರಸಂಗವೊಂದು ಇಲ್ಲಿದೆ. ಇವಾಗ ನಾವು ದೇವರಿಗೆ ಹೇಗೆ ಪೂಜೆ ಮಾಡೋದು, ಯಾಕೆ ಪೂಜೆ ಮಾಡೋದು ಅನ್ನೋದು ನಮಗೆ ಇವಾಗ ಗೊತ್ತಾಯಿತು. ಇವಾಗ ನಾವು ಪ್ರಾರ್ಥನೆ ಮಾಡಿದ್ರೆ, ಪೂಜೆ ಮಾಡಿದರೆ ನಂಬಿದವರಿಗೆ ದೇವರಿದ್ದಾನೆ, ಅವನು ಹೇಗೆ ಪಾಲಿಸುತ್ತಾನೆ, ರಕ್ಷಿಸುತ್ತಾನೆ, ಸಹಕರಿಸುತ್ತಾನೆ ಪ್ರತಿಯೊಂದಕ್ಕೂ ಕೂಡ ಇಲ್ಲಿ ಒಂದು ಚಿಕ್ಕ ಕತೆ ಇದೆ, ಅದನ್ನು ಓದ್ತೀನಿ ಕೇಳಿಸ್ಕೊಳ್ಳಿ. ಒಂದು ನಗರದಲ್ಲಿ ಔಷಧ ಅಂಗಡಿ ಹೊಂದಿದ್ದ ವ್ಯಕ್ತಿಯೊಬ್ಬ ದೇವರನ್ನು ನಂಬದ ಪರಮ ನಾಸ್ತಿಕನಾಗಿದ್ದ. ಒಂದೂರಲ್ಲಿ ಒಂದು ಔಷಧಿ ಅಂಗಡಿ ಇತ್ತು. ಅಲ್ಲಿ ಒಬ್ಬ ವ್ಯಕ್ತಿ ಇದ್ದ, ಅವನು ಒಂದು ಚೂರು ದೇವರನ್ನ ನಂಬ್ತಾನೇ ಇರಲಿಲ್ಲ, ಬರೀ ನಾಸ್ತಿಕ ಆಗಿದ್ದ. ಆದರೆ ಅವನಿಗೇನು ಒಳ್ಳೆ ಗುಣ ಇತ್ತು ಅಂದರೆ, ಜನಸೇವೆ ಎಂಬ ಕಾಯಕದಿಂದ ಆಸುಪಾಸಿನವರಿಗೆಲ್ಲ ಅಚ್ಚುಮೆಚ್ಚಿನವನಾಗಿದ್ದ. ಆತನ ಮನೆಯವರೆಲ್ಲ ಆಸ್ತಿಕರಾಗಿದ್ದರು. ದೇವಸ್ಥಾನ, ದೇವರು, ಪ್ರಾರ್ಥನೆ ಇಂತಹ ವಿಚಾರದಲ್ಲಿ ನಂಬಿಕೆ ಇದ್ದ ಮನೆ ಮಂದಿಯೆಲ್ಲ ಈ
ಪಂಡಿತನನ್ನು ಪ್ರಾರ್ಥಿಸುವಂತೆ ಒತ್ತಾಯಿಸುತ್ತಿದ್ದರು. ನಾಸ್ತಿಕನಾಗಿಯೇ ಉಳಿದಿದ್ದ ಆ ವ್ಯಕ್ತಿ ಇದನ್ನಲ್ಲ, ಅವನ ಮನೆಯವರು ಎಲ್ಲರನ್ನೂ ಕೂಡ ತುಂಬ ದೇವರು ನಂಬ್ತಾ ಇದ್ರು. ಬಾಪ ದೇವಸ್ಥಾನಕ್ಕೆ ಬಾ, ದೇವರು ಪ್ರಾರ್ಥನೆ ಮಾಡು ಅಂತ ಏನು ಹೇಳಿದ್ರು ಕೂಡ ಅವನು ಕೇಳ್ತಾನೇ ಇರಲಿಲ್ಲ. ಆದರೆ ಅವನು ಕಂಡ್ರೆ ಜನರಿಗೆಲ್ಲ ತುಂಬ ಪ್ರೀತಿ, ಯಾಕೆಂದರೆ ಅವನು ಜನ ಸೇವೆ ತುಂಬ ಮಾಡ್ತಾ ಇದ್ದ. ಅದೇ ಥರನೇ ನಾಸ್ತಿಕನೇ ಆಗಿದ್ದ ಅವನು. ಒಂದು ಚೂರು ದೇವರು ತಿಳಿದ್ರು ಅಂತಾರಿಲ್ಲ. ಒಂದು ಸತಿ ಏನಾಯಿತು ಅಂದರೆ ಜೋರಾಗಿ ಮಳೆ ಸುರಿಯಲಾರಂಭಿಸಿತು. ತುಂಬ ಜೋರಾಗಿ ಗುಡುಗು ಮಿಂಚು ಸಿಡ್ಲು ಜೋರಾಗಿ ಮಳೆ ಬಂದ್ಬಿಡ್ತು. ನೋಡಿದ್ರೆ ಆವಾಗ ಕರೆಂಟ್ ಔಟ್ ಆಯಿತು. ಅವನು ಮೆಡಿಕಲ್ ಶಾಪ್ ಇಟ್ಟಿದ್ದ, ಗೊತ್ತಲ್ವ ನಿಮಗೆ, ಅವನು ಮೆಡಿಕಲ್ ಶಾಪ್ ಇಟ್ಟಿದ್ದ. ಸರಿ, ನೋಡಿದ್ರೆ ಆ ವೇಳೆಯಲ್ಲಿ ಏನಾಯಿತು, ಒಬ್ಬ ಹುಡುಗ ತುಂಬ ನಿಂತ್ಕೊಂಡು, ಒಬ್ಬ ಚಿಕ್ಕ ಹುಡುಗ ಪಾಪ ಮಳೆಯಲ್ಲಿ ತುಂಬ ನೆಂದೋಗ್ಬಿಟ್ಟು, ನೋಡಿದ್ರೆ ಅವ್ರ ತಾಯಿಗೆ ತುಂಬ ಹುಷಾರಿರಲ್ಲ, ಆ ಹುಡುಗಂಗೆ ಔಷಧಿ ಬೇಕಾಗಿರುತ್ತೆ. ಅವ ನೋಡಿದ್ರೆ ಈ ಮೆಡಿಕಲ್ ಶಾಪಿಗೆ ಬಂದ, ಈ ವ್ಯಕ್ತಿ ಇರೋ ಅಂಗಡಿಗೆ ಬಂದ್ಬಿಟ್ಟು ಈ ಥರ ನನಗೆ ಒಂದು ಏನೋ ಒಂದು ಚೀಟಿ ಕೊಟ್ಬಿಟ್ಟು ನಂಗೆ ಔಷಧಿ ಕೊಡಿ ಅಂತ ಅಂದ್ಬಿಟ್ಟು ಕೇಳ್ದೆ. ಆಮೇಲೆ ದುಡ್ಡು ಕೊಟ್ಟ. ಸರಿ, ಏನು ಮಾಡ್ದ ಅವನು, ಆ ವ್ಯಕ್ತಿ ಇದಾನಲ್ಲ ಅದು ಮೆಡಿಕಲ್ ಶಾಪ್ನವನು, ಅವನು ಔಷಧಿ ಕೊಟ್ಟು ದುಡ್ಡು ತೊಗೊಂಡು ಆ ಹುಡುಗನ್ನ ಕಳಿಸ್ದ. ಸ್ವಲ್ಪ ಹೊತ್ತಿನಲ್ಲೇ ಮಳೆ ನಿಂತೋಯ್ತು, ಕರೆಂಟು ಕೂಡ ಬಂತು. ಅಷ್ಟರಲ್ಲಿ ಅಂಗಡಿ ಮಾಲೀಕನಿರ್ತಾನಲ್ಲ, ಅಂದರೆ ಆ ಮೆಡಿಕಲ್ ಶಾಪ್ ಮಾಲೀಕ, ನಾನು ಕತ್ತಲಲ್ಲಿ ಆ ಹುಡುಗನಿಗೆ ಏನು ಔಷಧಿ ಕೊಟ್ಟೆ ಅಂತ ಯೋಚನೆ ಮಾಡಿಬಿಟ್ಟು ತುಂಬ ಹೆದರ್ಕೊಂಬಿಡ್ತಾನೆ. ಹೆದರಿ ಹೇಗೆ ಅವನು ಹಾರಾಡ್ತಾ ಇರ್ತಾನೆ ಅಂದರೆ ಆ ಥರ ಹೆದರ್ಕೊಂಬಿಟ್ಟಿದ್ದಾನೆ. ಯಾಕೆ ಅಂದರೆ ಅದು ಮನುಷ್ಯರು ಸೇವಿಸುವ ಔಷಧಿ ಆಗಿರಲಿಲ್ಲ, ಕ್ರಿಮಿನಾಶಕದ ಬಾಟಲಿಯಾಗಿತ್ತು. ಕರೆಂಟ್ ಬೇರೆ ಹೊಟ್ಟೋಗಿತ್ತು, ಯಾವುದು ಸಿಕ್ಕಿದ್ದು ಔಷಧಿ ಕೊಟ್ಬಿಟ್ಟ. ಅಯ್ಯಯ್ಯೋ, ನನ್ನಿಂದ ಒಂದು ಅಮಾಯಕ ಜೀವ ಬಲಿಯಾಗುತ್ತಲ್ಲ, ಆಮೇಲೆ ಅವ್ರ ತಾಯಿ ಸತ್ತೋಗ್ಬಿಡ್ತಾಳೆ, ಆಮೇಲೆ ಆ ಹುಡುಗ ಅನಾಥ ಆಗ್ತಾನೆ, ಆತರ ಪಾಪದ ಪ್ರಜ್ಞೆ ನನಗೆ ಕಾಡ್ತಾ ಇದೆಯಲ್ಲಪ್ಪ, ಏನು ಮಾಡೋದು ಏನು ಮಾಡೋದು ಅಂತ, ಹೇಗೆ ಈ ಕಷ್ಟನ ಹೇಗೆ ತಪ್ಪಿಸ್ಲಿ ಅಂತ ತುಂಬ ಯೋಚನೆ ಮಾಡ್ತಾ ಇರ್ತಾನೆ ಆ ಮೆಡಿಕಲ್ ಶಾಪ್ ಮಾಲೀಕ. ಆಗ ಅವನಿಗೆ ಏನು ಮಾಡಬೇಕು ಅಂತ ಯೋಚನೆ ಆಗ್ತಾ ಇರುತ್ತೆ. ಒಂದು ಗೋಡೆಗೆ ಒಂದು ಅವ್ರ ತಂದೆ ಯಾವಾಗಲೂ ಒಂದು ದೇವರು ಚಿತ್ರಪಟ ಹಾಕಿರ್ತಾನೆ, ತೂಗು ಹಾಕಿರ್ತಾನೆ. ತಕ್ಷಣ ಅವನ ಕಣ್ಣು ಬೇಡ ಬೇಡ ಅಂದ್ರೂ ಕೂಡ ಆ ದೇವ್ರ ಫೋಟೋದ ಹತ್ರ ಕಣ್ಣು ಹೋಗುತ್ತೆ. ಆಗ ಅವ್ರ ತಂದೆ ಹೇಳಿರ್ತಾನೆ, ನಿನಗೆ ಯಾವುದೇ ಸಂದರ್ಭದಲ್ಲಿ ಪರಿಸ್ಥಿತಿ ನಿನ್ನ ಕೈ ಮೀರಿ ಹೋದಾಗ ಆವಾಗ ನೀನೇನು ಮಾಡು, ಈ ದೇವ್ರ ಚಿತ್ರನ ನೋಡಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೋ, ಆಗ ನಿನಗೆ ಒಂದು ದಾರಿ ಗೋಚರ ಆಗುತ್ತೆ ಅಂತ ಹೇಳಿರ್ತಾನೆ ಆ ಮಾಲೀಕನ ತಂದೆ. ಆಗ ಇವನೇನು ಮಾಡ್ತಾನೆ, ಆವಾಗ ಆ ದೇವ್ರ ಫೋಟೋ ಮೇಲೆ ಕಣ್ಣು ಹಾಕ್ಬಿಟ್ಟು ನೋಡಿ ಸ್ವಾಮಿ ಕಾಪಾಡಪ್ಪ ಅಂತ ಕೇಳ್ಕೊಳ್ತಾನೆ. ಇಲ್ಲೂ ಗೊತ್ತಿಲ್ಲ, ಭಕ್ತಿಯಿಂದ ಕೈ ಮುಗಿದು ಕಣ್ಣಲ್ಲಿ ನೀರು ಬಂದು ಅಳ್ತಾ ಇರ್ತಾನೆ. ಇದೇ ಅವನ ಜೀವನದಲ್ಲಿ ಮೊದಲ ಬಾರಿಗೆ ಭಗವಂತನಿಗೆ ಕೈ ಮುಗಿದಿದ್ದು. ತಕ್ಷಣ ಏನಾಗುತ್ತೆ ಗೊತ್ತಾ, ಒಂದು ಕ್ಷಣದಲ್ಲಿ ಪವಾಡ ಏನು ನಡೆದೋಗುತ್ತೆ ಗೊತ್ತಿಲ್ಲ. ತಕ್ಷಣ ಮತ್ತೆ ಆ ಹುಡುಗ ಔಷಧಿ ಅಂಗಡಿಗೆ ಓಡೋಡ್ ಬರ್ತಾನೆ, ಬಂದ್ಬಿಟ್ಟು ಏದುಸಿರು ಬಿಟ್ಕೊಂಡು ಓಡೋಡ್ ಬರ್ತಾನೆ. ಅದಕ್ಕೆ ಅಂಕಲ್ ಅಂಕಲ್ ನಾನು ಜೋರು ಮಳೆ ಬಂದ್ಬಿಡ್ತು, ನಾನು ಓಡೋಡ್ ಹೋಗ್ತಿದ್ದಾಗ ಈ ಔಷಧಿ ಬಾಟ್ಲು ಕೆಳಗಡೆ ಜಾರಿ ಬಿದ್ದೋಯ್ತು ಅಂಕಲ್, ಆದರೆ ನನ್ನ ಹತ್ರ ದುಡ್ಡಿಲ್ಲ, ಇವತ್ತು ದಯವಿಟ್ಟು ಕೊಡಿ, ನಮ್ಮಮ್ಮಂಗೆ ಹುಷಾರಿಲ್ಲ, ನಾಳೆ ದಿವಸ ಬಂದು ನಾನು ದುಡ್ಡು ಕೊಡ್ತೀನಿ ಅಂತ ಅಂದ್ಬಿಟ್ಟು ಜೋರಾಗಿ ಅಳ್ತಾನೆ ಹುಡುಗ. ಆದರೆ ಅಂಗಡಿಯವನು ಇರ್ತಾನಲ್ಲ, ಅವನು ಹೇಗಾಗಿರಬೇಕು ಹೇಳಿ, ಗೊತ್ತಲ್ವ ನಿಮ್ಗೆ ಏನಾಗಿದೆ ಅಂತ. ಆ ಹುಡುಗಂಗೆ ಗೊತ್ತಿಲ್ಲ, ಆದರೆ ಅಂಗಡಿ ಮಾಲೀಕನಿಗೆ ಗೊತ್ತು. ಆವಾಗ ಅವನಿಲ್ವ ಆ ಹುಡುಗನ್ನ ಗಟ್ಟಿಯಾಗಿ ತಪ್ಪಿಕೊಂಡು, ನಿನಗೆ ಬೇಕಾದ ಔಷಧಿ ಜೊತೆಗೆ ಹಣನೂ ಕೊಟ್ಟು ಕಳಿಸ್ತೀನಪ್ಪ ಅಂದ್ಬಿಟ್ಟು ಒಳ್ಳೆ ಔಷಧಿ ಕೊಟ್ಟು ಕೈ ತುಂಬ ದುಡ್ಡು ಕೊಟ್ಟು, ಅವನು ನಾಸ್ತಿಕನಾಗಿದ್ದರು, ಪರಿಶುದ್ಧ ಭಕ್ತಿ ಇತ್ತು, ಒಳ್ಳೆ ಮನಸ್ಸಿನಿಂದ ಅವನು ಫಸ್ಟು ಟೈಮು ಭಗವಂತನಿಗೆ ಮೊರೆ ಇಟ್ಟು ಪ್ರಾರ್ಥನೆ ಮಾಡಿದ್ದಕ್ಕೆ ಅವನು ಕೈಗೂಡ್ತು. ತಕ್ಷಣ ಅವನಿಲ್ವ ಏನು ಮಾಡ್ದ, ಆ ಹುಡುಗಂಗೆ ಔಷಧಿ ಬಾಟ್ಲು ಕೊಟ್ಟು ದುಡ್ಡು ಕೊಟ್ಟು ಕಳಿಸ್ತ. ಆಮೇಲೆ ಮನುಜ ಶುದ್ಧ ಭಕ್ತಿಯ ಮೂಲಕ ಮೋಕ್ಷವನ್ನು ಪಡೆಯಬಹುದು. ಸರ್ವಶಕ್ತನಾದ ಭಗವಂತನಲ್ಲಿ ಅನುದಿನ ಅನುಕ್ಷಣ ಪ್ರಾರ್ಥನೆ ಸಲ್ಲಿಸುತ್ತಿರಬೇಕು. ನಿಷ್ಕಲ್ಮಶ ಮನದಿಂದ ಪ್ರಾರ್ಥನೆ ಸಲ್ಲಿಸಿದಾಗ ಅಸಾಧ್ಯವೂ ಸಾಧ್ಯವಾಗುತ್ತದೆ. ಕೇಳಿಸ್ಕೊಂಡ್ರಲ್ಲ, ಅವನೇನಾದ್ರೂ ಕೂಡ ಅಕಸ್ಮಾತ್ ದೇವ್ರನ್ನ ಒಂದು ಚೂರು ನಂಬದೇ ಇದ್ರು ಕೂಡ ಅವನು ಸುಮ್ಮನೆ ಹಾಗೆ ಏರ್ಪಟ್ಟಿದ್ದಿದ್ರೆ ಆ ಔಷಧಿ ಕ್ರಿಮಿನಾಶಕ ಔಷಧಿ ಕುಡಿದು ತಾಯಿನೂ ಸತ್ತೋಗ್ತಿದ್ಲು, ಆ ಹುಡುಗನೂ ಕೂಡ ಅನಾಥ ಆಗ್ತಿದ್ದ, ಅದು ಬಿಡಿ. ಆದರೆ ಇವನಿಗೆ ಎಂಥ ಪಾಪದ ಪ್ರಜ್ಞೆ ಸಾಯವರೆಗೂ ಕಾಡ್ತಿತ್ತಲ್ವ. ಆದರೆ ಏನು ಮಾಡ್ದ, ಅವನು ಒಂದೇ ಮನಸ್ಸಿನಿಂದ ಭಗವಂತ ನೀ ನಂಬಿದ್ದೀನಿ, ಏನು ಕೈ ಮುಗಿದು ಏನು ಕೇಳ್ಕೊಂಡು ಏನೋ ಗೊತ್ತಿಲ್ಲ, ಒಂದು ನಿಮಿಷದಲ್ಲಿ ಪವಾಡ ಥರ ಔಷಧಿ ಬಾಟ್ಲು ಚೆಲ್ಲೋಯ್ತು, ಭಗವಂತ ಮಾಡಿದ್ದು.
ಔಷಧಿ ಬಾಟಲು ಚೆಲ್ಲೋಯ್ತು ಒಳ್ಳೆ ಔಷಧಿನೂ ಕೊಟ್ಟ ದುಡ್ಡು ಕೊಟ್ಟ ಅವನು ಇನ್ನೂ ಒಳ್ಳೆ ಹೆಸರು ತಗೊಂಡ ನೋಡಿದ್ರ ಇದರಿಂದ ನಾವು ಏನು ತಿಳ್ಕೊಬಹುದು ಅಂದ್ರೆ ದೇವರ ಪೂಜೆ ಮಾಡೋದು ಯಾವಾಗಲೂ ಭಗವಂತ ನಮ್ಮನ್ನು ಕಾಪಾಡ್ತಾನೆ ಇದು ಸತ್ಯ ನನಗೆ ತುಂಬಾ ಜೀವನದಲ್ಲಿ ಅನುಭವ ಆಗಿದೆ ನಿಮಗೂ ತುಂಬಾ ಅನುಭವ ಆಗಿದೆ ಆದ್ರೆ ಕೆಲವರು ಅನ್ಕೊಂಡಿರ್ತಾರೆ ದೇವರೇ ನಮ್ಮನ್ನೆಲ್ಲ ನೋಡ್ಕೊಳ್ಳಲ್ಲ ಏನು ಇಲ್ಲ ಅಂತ ಖಂಡಿತ ಆಗಲ್ಲ ಕ್ಷಣ ಕ್ಷಣಕ್ಕೂ ನಮ್ಮನ್ನ ಅವನು ಬಿಡದೆ ರಕ್ಷಣೆ ಮಾಡ್ತಾ ಇರ್ತಾನೆ ಆಮೇಲೆ ನಾವು ಏನು ಪ್ರಾರ್ಥನೆ ಮಾಡ್ತೀವೋ ಗೊತ್ತಿಲ್ಲ ಸುಮ್ಮನೆ ಕೈ ಮುಕ್ಕೊಂಡು ಭಕ್ತಿಯಿಂದ ನಿಂತ್ಕೊಳ್ಳಿ ಅವನು ಕಾಲ ಕಾಲಕ್ಕೆ ಟೈಮ್ ಟೈಮ್ಗೆ ಏನು ನಿಮಗೆ ಬೇಕೋ ಅದನ್ನೆಲ್ಲ ಕೊಡ್ತಾನೆ ಆದರೆ ದೃಢವಾಗಿ ನೀವು ನಂಬಿದಿರ ಕೃಷ್ಣನ ನಾನು ನಂಬಿದಿನಿ ನನಗೆ ಏನು ಬೇಕೋ ಅದನ್ನೆಲ್ಲ ಕೊಟ್ಟಿದ್ದಾನೆ ನಿಮಗೂ ಎಲ್ಲ ಕೊಟ್ಟಿದ್ದಾನೆ ಕೆಲವರು ಇನ್ನೂ ಕೊಡ್ತಾ ಇದ್ದಾನೆ ಅವರೆಲ್ಲ ಅರೆಬರೆ ನಂಬಿದ್ದಾರೆ ಅದಕ್ಕೆ ಭಕ್ತಿಯಿಂದ ಶ್ರದ್ಧಾ ನಂಬಿಕೆಯಿಂದ ಆ ಸ್ತೋತ್ರನ ಯಾವುದೇ ರೀತಿ ಸ್ತೋತ್ರನ ನೀವು ಭಕ್ತಿಯಿಂದ ಪಾರಾಯಣ ಮಾಡಿದ್ರೆ ಖಂಡಿತವಾಗ್ಲೂ ದೇವರು ರಕ್ಷಣೆ ಮಾಡ್ತಾನೆ ಅದಕ್ಕೆ ಎಲ್ಲರನ್ನು ಮನಸ್ಸಿನಿಂದ ಎಷ್ಟು ಸಾಧ್ಯನ ಅಷ್ಟು ದೇವ್ರ ಪೂಜೆ ಮಾಡಿ ನೀವು ಸುಮ್ಮನೆ ಪ್ರಾರ್ಥನೆ ಮಾಡ್ಕೊಳ್ಳಿ ಕೃಷ್ಣ ನೀ ನಂಬಿದ್ದೀನಿ ಇಷ್ಟೇ ನಮ್ಮ ನೋಡ್ಕೋ ನಮ್ಗೆ ಅದು ಬೇಕು ಇದು ಬೇಕು ನೀವೇನು ಕೇಳ್ಬಿಡಿ ಅವನಿಗೆ ಗೊತ್ತಿದೆ ನಮ್ಗೆ ಏನೇನು ಕೊಡಬೇಕು ಅಂತ ಚೆನ್ನಾಗಿದೆ ಅಲ್ವಾ ಮತ್ತು ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಮುಂದಿನ ವಿಚಾರನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಹರೇ ಶ್ರೀನಿವಾಸ